ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಎ ರುಪಿ ಟುಡೇ ಈಸ್ ಮೋರ್ ದ್ಯಾನ್ ರುಪಿ ಟುಮಾರೋ. ಅಂದರೆ ಇಂದು ನಮಗೆ ದೊರಕಿದಂಥ ಒಂದು ರೂಪಾಯಿ ನಾಳೆ ದೊರಕುವಂಥ ಒಂದು ರೂಪಾಯಿಗಿಂತ ಹೆಚ್ಚು ವ್ಯಾಲ್ಯೂಯಬಲ್ ಅಂತ. ಈ ಹಣಕಾಸಿನ ಜಗತ್ತಿನಲ್ಲಿ ನಾಳೆ ದೊರೆಯುವ ದುಡ್ಡಿನಕ್ಕಿಂತ ಈ ಕ್ಷಣದಲ್ಲಿ ನಮ್ಮ ಬಳಿ ಏನಿದೆ ಅದಕ್ಕೆ ಹೆಚ್ಚಿನ ಬೆಲೆ ಅಂತ ಈ ಫಾರ್ಮುಲಾದ ಅರ್ಥ. ನೀವು ಮಾರ್ವಾಡಿಗಳು ನೋಡಿ, ಅವರು ಯಾವತ್ತೂ ನಾಳೆ ಬರುವ ದುಡ್ಡಿಗಾಗಿ ಎಂದೂ ಪರಿತಪಿಸೋದಿಲ್ಲ. ಅವರ ವ್ಯವಹಾರ ಏನಿದ್ರು ಈ ಕ್ಷಣಕ್ಕೆ ಈ ಸರಕು ಈಗ ಮಾರ್ತೇವೆ, ಈ ಕ್ಷಣ ದುಡ್ಡನ್ನು ಪಡಿತೇವೆ. ಆದ್ದರಿಂದ ಅವರ ರಕ್ತಗತವಾಗಿ ಬಂದಿರುವಂಥ ಹಣದ ಬಗ್ಗೆ ಆಲೋಚನೆ ವಿವೇಚನೆ ಇಡೀ ಜಗತ್ತು ಫಾಲೋ ಮಾಡುವ ಮಟ್ಟದಲ್ಲಿದೆ. ನಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ನಾವು ವ್ಯಾಪಾರ ಮಾಡ್ತೇವೆ, ಅದನ್ನು ಸಾಲ ರೂಪದಲ್ಲಿ ಗ್ರಾಹಕರ ಮೇಲೆ ಬಿಡ್ತೇವೆ, ಅದನ್ನು ಬುಕ್ಕಿನಲ್ಲಿ ಬರ್ಕೋತೇವೆ. ಆ ಸಾಲ ಬರಬಹುದು ಬರದೇ ಇರಬಹುದು, ನಾವು ಲಾಭದಲ್ಲಿದ್ದೇವೆ ಅಂತ ಬುಕ್ ತೋರಿಸತ್ತೆ, ಜೇಬಿನಲ್ಲಿ ದುಡ್ಡಿರೋದಿಲ್ಲ. ಇದು 90% ವ್ಯಾಪಾರಸ್ಥರಲ್ಲಿ ಆಗುವಂಥ ಅತಿ ದೊಡ್ಡ ಚ್ಯುತಿ ಲೋಪ. ನಿಮ್ಮ ಬಳಿ ಇವತ್ತು 1 ರೂಪಾಯಿ ಇದ್ದರೆ ನೀವು ಬೇರೆ ಏನನ್ನೂ ಮಾಡಲಾರದೆ ಅದು ಬ್ಯಾಂಕಿನಲ್ಲಿ ಹಾಕಿದರೆ ನಾಳೆ ಬೆಳಗ್ಗೆ ಅದು 1 ರೂಪಾಯಿ ಮೇಲೆ 1 ಪೈಸೆಯನ್ನು ಗಳಿಸಿರುತ್ತೆ, ಅಥವಾ 1 ರೂಪಾಯಿ ಮೇಲೆ 0.05 ಪೈಸೆಯನ್ನು ಗಳಿಸಿರುತ್ತೆ. ಅಂದರೆ ಈ ಕ್ಷಣದಲ್ಲಿ ನಮಗೆ ದೊರಕಿದಂಥ ಹಣ ನಾಳೆ ದೊರಕುವ ಹಣಕ್ಕಿಂತ ಬಹಳ ಉತ್ತಮವಾದದ್ದು ಅಂತ ಇದರ ಅರ್ಥ. ನಿಮ್ಮ ಜೀವನದಲ್ಲಿ ಯಾವುದೇ ವ್ಯಾಪಾರ ಮಾಡಿ, ಯಾವುದೇ ಉದ್ಯೋಗದಲ್ಲಿರಿ, ತಕ್ಷಣದಲ್ಲಿ ನಿಮಗೆ ದೊರೆಯುವಂಥ ಲಾಭಕ್ಕೆ ನೀವು ಬಾಧ್ಯಸ್ಥರಾಗಬೇಕೇ ವಿನಃ ನಾಳೆ ದೊರಕತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಆದಾಯದ ಮಿತಿಯನ್ನು ಕಡಿಮೆ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಗುಡ್ ಡೇ ಸ್ನೇಹಿತರೆ.